ನನಗೆ ಜೀವನದಲ್ಲಿ ಸರಿಯಾದ ಒಂದು ಗುರಿ ಸಿಗದೆ ನನ್ನ ಜೀವನ ಕತ್ತಲೆ ಕೋಣೆಯಲ್ಲಿದ್ದಾಗ ಅನಿಸ್ತಾ ಇತ್ತು. ಆ ಸಮಯದಲ್ಲಿ ನನಗೆ ಎಲೆಕ್ಟ್ರಿಷಿಯನ್ ಪ್ರೋಗ್ರಾಮ್ ಬಗ್ಗೆ ತಿಳಿದುಕೊಂಡಾಗ ಅದು ನನಗೆ ಒಂದು ದಾರಿ ಇದ್ದಾಗೆ ಕಂಡು ಬಂತು. ಈ ದೇಶಪಾಂಡೆ ಎಜುಕೇಷನ್ ಟ್ರಸ್ಟ್ ಏನದ, ಅದು ಬೇಕಾದಷ್ಟು ಬೇರೆ ಬೇರೆ ಪ್ರೋಗ್ರಾಮ್ ಮಾಡಿದೆ. ಅದರೊಳಗೆ ದೇಶಪಾಂಡೆ ಸುಸಂಧಿ ಎಲೆಕ್ಟ್ರಿಷಿಯನ್ ಪ್ರೋಗ್ರಾಮು ಒಂದು ಪ್ರೋಗ್ರಾಮು. ಇದಕ್ಕೆಲ್ಲ ಬರೋರು ಯಾರಪ್ಪ ಅಂತಂದರೆ ಈ ITI ಗ್ರ್ಯಾಜುಯೇಟ್ಸ್ ಇರ್ತಾರಲ್ಲ, ಅವರು ITI ಗ್ರ್ಯಾಜುಯೇಷನ್ ಆಗ್ತದೆ ಆದರೆ ಅವರಿಗೆ ಪ್ರಾಕ್ಟಿಕಲ್ ಸ್ಕಿಲ್ ಇರೋಂಗಿಲ್ಲ. ಅದಕ್ಕೆ ಮುಂದೆ ಅವ್ರು ಇಂಡಸ್ಟ್ರಿಗೆ ಹೋಗ್ಬೇಕು, ಒಂದು ವರ್ಷ ದುಡಿಬೇಕು, ಮತ್ತು ಅಷ್ಟು ಆದರೂ ಅವ್ರಿಗೆ ಪೂರ್ತಿ ಕಲ್ಪನಾ ಇರೋಂಗಿಲ್ಲ ಏನು ಮಾಡಬೇಕು ಅಂತ. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಇವರಿಗೆಲ್ಲ ಉಪಯೋಗ ಬೀಳಲಿ ಅಂಥೇಳಿ ಈ ಪ್ರೋಗ್ರಾಮ್ ಶುರು ಮಾಡೀವಿ. ಇದು ಪ್ರೋಗ್ರಾಮು 4 ತಿಂಗಳದೊಳಗೆ ಅವರು ಎಷ್ಟು ಕಲ್ಕೋತಾರೆ ಅಂದರೆ ನನಗೆ ನಂಬಿಕೆ ಆಗೋದಿಲ್ಲ. ಎಲ್ಲ ಅಗ್ದಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರ್ತದೆ. ಆದ ಕೂಡಲೇ ಈ 4 ತಿಂಗಳ ಇವರು ಬಂದು ಅದು ಹೆಂಗೆ ದುಡಿಬೇಕು, ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಹೆಂಗೆ ಕಾನ್ಫಿಡೆನ್ಸ್ ಬರಬೇಕು, ಹೆಂಗೆ ಪ್ರಾಕ್ಟಿಕಲ್ ಸ್ಕಿಲ್ ಬರಬೇಕು, ಇವನ್ನೆಲ್ಲ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಅಗ್ದಿ ಒಮ್ಮಿಗೆ ರೆಡಿ ಆಗಿಬಿಡ್ತಾರೆ. ಈ ಎಲೆಕ್ಟ್ರಿಷಿಯನ್ ಪ್ರೋಗ್ರಾಮ್ನಲ್ಲಿ ಈಗಿನ ಕಾಲಕ್ಕೆ ಉಪಯೋಗವಾಗುವಂಥ ಸ್ಕಿಲ್ಸ್ ಮತ್ತು ಟೆಕ್ನಾಲಜಿಗಳ ಬಗ್ಗೆ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ಕಲಿಸುವಂಥ ಸಿಲೆಬಸ್ಗಳು ನಮಗೆ ತುಂಬ ಉಪಯೋಗವಾಗಿವೆ ಮತ್ತು ಇಲ್ಲಿ ಕಲಿಸುವ ಟೀಚಿಂಗ್ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿನ ಪ್ರಾಕ್ಟಿಕಲ್ ವಿಧಾನದಲ್ಲಿ ನಮಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಿಸುತ್ತಾರೆ. ಅಂದರೆ ಸ್ವತಃ ನಾವೇ ಪ್ರಾಕ್ಟಿಕಲ್ಗಳನ್ನು ಇಲ್ಲಿ ಮಾಡೋದರಿಂದ ಕಲಿಯುವಾಗಲೇ ನಮ್ಮ ಕೆಲಸದ ಎಕ್ಸ್ಪೀರಿಯೆನ್ಸ್ಗಳನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಪ್ರಥಮ ಚಿಕಿತ್ಸೆ ಮಾಡುವ ಮುಖಾಂತರ ನಾವು ಯಾವ ಥರ ಒಬ್ಬ ವ್ಯಕ್ತಿಯ ಜೀವನವನ್ನು ಕಾಪಾಡ್ಬೋದು ಅನ್ನೋದನ್ನು ಇಲ್ಲಿ ಕಲಿತೇವೆ. ಮತ್ತು ಸೇಫ್ಟಿ ಪ್ರಿಕಾಷನ್ಸ್, ಅಂದರೆ ಕೆಲಸ ಮಾಡುವಾಗ ಸೇಫ್ಟಿ ರೂಲ್ಸ್ ಅಳವಡಿಸಿಕೊಳ್ಳೋದ್ರಿಂದ ಹೇಗೆ ಮುಂದೆ ಆಗುವ ಅನಾಹುತಗಳನ್ನು ತಡೆಗಟ್ಟಬೋದು ಅನ್ನೋದು ಕೂಡ ಇಲ್ಲಿ ಕಲಿತೇವೆ. ಟೂಲ್ಸ್ ಹ್ಯಾಂಡ್ಲಿಂಗ್, ಯಾವುದೇ ಟೂಲ್ಸ್ ಇದ್ದರೂ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನಮ್ಗೆ ಗೊತ್ತಿರಲ್ಲ, ಅದನ್ನು ಕಲಿಬೇಕು ಅಂದರೆ ನಾವು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕು. ಅದನ್ನು ಕೂಡ ನಮಗಿಲ್ಲಿ ಇವರು ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲದೆ AC ಮೋಟರ್ ಸ್ಟಾರ್ಟರ್ಸ್ನಲ್ಲಿ ಬೇರೆ ಬೇರೆ ಥರದ ಪ್ಯಾನೆಲ್ಸ್ಗಳು ಬರ್ತವೆ, ಅದರ ಬಗ್ಗೆ ಕೂಡ ನಮ್ಗೆ ಇವರು ಹೇಳ್ತಾರೆ. ಅಂದರೆ DOL ಸ್ಟಾರ್ಟರ್ ಆಗಿರ್ಬೋದು, ಸ್ಟಾರ್ಡಿಟಾ ಸ್ಟಾರ್ಟರ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಮ್ಗೆ ಇವರು ಡೀಪಾಗಿ ಹೇಳ್ಕೊಡ್ತಾರೆ. ಮೋಟಾರ್ ವೈಂಡಿಂಗ್ ವಿಷಯದಲ್ಲಿ ನಾವು ಬೇರೆ ಬೇರೆ ಕಂಪನಿಗಳಿಗೆ ನಾವೇ ಹೋಗಿ ನಾವು ಸ್ವತಃ ವೈಂಡಿಂಗನ್ನು ಮಾಡಿ ಬರೋದರಿಂದ ನಾವು ವೈಂಡಿಂಗ್ಗಳನ್ನು ಈಸಿಯಾಗಿ ಕಲಿಬೋದು ಮತ್ತು ಕನೆಕ್ಷನ್ಸ್ಗಳನ್ನು ಕಲಿಬೋದು. ಇಲ್ಲಿ ನಾವು ಏರ್ ಕಂಡೀಷನ್ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ತದೆ ಅದನ್ನು ತಿಳ್ಕೊಳ್ಬೋದು. ಇಲ್ಲಿ ಕೂಡ ನಾವು ಸ್ವತಃ ಏರ್ ಕಂಡೀಷನನ್ನು ನಾವೇ ಬಿಚ್ಚಿ ನಾವೇ ರಿಪೇರ್ ಮಾಡಿ ನಾವೇ ಫಿಟ್ ಮಾಡಿ ಅದನ್ನು ಈಸಿಯಾಗಿ ಏರ್ ಕಂಡೀಷನರನ್ನು ಕಲ್ತ್ಕೋಬೋದು. ಈಗ ರಿನ್ಯೂವೆಬಲ್ ಎನರ್ಜಿ ಬಗ್ಗೆ ಜನರು ತುಂಬ ತಿಳಿದುಕೊಳ್ಬೇಕು. ಇಲ್ಲಿ ನಾವು ಸೋಲಾರ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಬಗ್ಗೆ, ಅಂದರೆ ಸೋಲಾರ್ ಹೇಗೆ ವರ್ಕ್ ಮಾಡ್ತದೆ, ಅದರಲ್ಲಿ ಎಷ್ಟು ಥರ ಪ್ಯಾನೆಲ್ಸ್ಗಳಿದೆ, ಯಾವ್ಯಾವ ಥರ ಪ್ಲೇಟ್ಸ್ ಇದೆ ಮತ್ತು ಯಾವ ಥರ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಅದನ್ನೆಲ್ಲ ಕಲ್ತ್ಕೊಳ್ಬೋದು. ನನಗೆ ಇಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಸಬ್ಜೆಕ್ಟು ತುಂಬ ಇಷ್ಟದ ಒಂದು ಸಬ್ಜೆಕ್ಟ್ ಆಗಿದೆ. ಸೊ ವಿ ಲರ್ನ್ ಟು ಎಕ್ಸ್ಪ್ರೆಸ್ ಅವರ್ ಸೆಲ್ಫ್ ಕ್ಲಿಯರ್ಲಿ. ಗೆಟಿಂಗ್ ಎ ಜಾಬ್ ಇನ್ ದ ರೈಟ್ ಆರ್ಗನೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಮೆನಿ ಆಫ್ ಅವರ್ ಸೀನಿಯರ್ಸ್ ಆರ್ ಆಲ್ರೆಡಿ ವರ್ಕಿಂಗ್ ಇನ್ ನ್ಯಾನೋಫಿಕ್ಸ್ ಆ್ಯಂಡ್ ಅಕೋಸಫಿ ವಾಟರ್ ಪ್ಯೂರಿಫೈಯರ್, ವಿಗಾರ್ಡ್ ಆ್ಯಂಡ್ ಶಾಂತಾ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ದೇಶಪಾಂಡೆ ಫೌಂಡೇಶನ್ ಆ್ಯಂಡ್ ಮೆನಿ ಅದರ್ ಗುಡ್ ಕಂಪನೀಸ್. ನನ್ನ ಹೆಸರು ಮಲ್ಲಿನಾಥ್ ಅಂತೇಳಿ, ನಾನು ವಿಗಾರ್ಡ್ನಲ್ಲಿ ಜಾಬ್ ಮಾಡ್ತಾ ಇರೋದು. ನಾನು ಮೊದಲು ಯಾವುದೇ ಥರ ಎಕ್ಸ್ಪೀರಿಯೆನ್ಸ್ ಇದಿಲ್ಲ, ಏನಿಲ್ಲ. ನಾನು ಬಂದು ದೇಶಪಾಂಡೆ ಫೌಂಡೇಶನಲ್ಲಿ ಎಕ್ಸ್ಪೀರಿಯೆನ್ಸ್ ಬೆಳೆಸ್ಕೊಂಡು ನೈಟ್ ಹಗಲು ರಾತ್ರಿ ಅನ್ನೋದೇ ವರ್ಕ್ ಮಾಡಿ ಏನೋ ಒಂದು ಶ್ರಮಪಟ್ಟು ಇಲ್ಲಿ ವಿಗಾರ್ಡ್ನಲ್ಲಿ ಜಾಬ್ ಪಡೆದಿದ್ದೇನೆ. ಈಗ ಇಲ್ಲಿ ಆದ ನಂತರ ನಾವು ಇಲ್ಲಿ ವಿಗಾರ್ಡ್ನಲ್ಲಿ ಜಾಬ್ ಪಡೆದಿದ್ದೇನೆ. ಇಲ್ಲೆಲ್ಲ ಜನ ಆಯಿತು, ಎಲ್ಲ ವಿಗಾರ್ಡ್ ಜಾಬ್ ಬೆಸ್ಟ್ ವರ್ಕ್, ನಾನು ಖುಷಿಯಾಗಿದ್ದೇನೆ. ನನ್ನ ವರ್ಕ್ನೂ ಚೆನ್ನಾಗಿದೆ, ನಮ್ಮ ಫ್ಯಾಮಿಲಿನೂ ಖುಷಿ, ನಾನು ಖುಷಿ. ಮೈ ನೇಮ್ ಇಸ್ ಮಂಜುನಾಥ್ ಮುಳ್ಳಾರ್. ಐ ಹ್ಯಾವ್ ಕಂಪ್ಲೀಟೆಡ್ ITI ಎಲೆಕ್ಷನ್. ಐ ಆಮ್ ಫ್ರಮ್ ಗದಗ್. ಐ ಲರ್ನ್ ಪ್ರೊಫೆಷನಲ್ ಥಿಂಗ್ಸ್ ಅಬೌಟ್ ಎಲೆಕ್ಟ್ರಿಕಲ್ ಇನ್ DSEP ಆ್ಯಂಡ್ ಆಫ್ಟರ್ ಕಂಪ್ಲೀಟಿಂಗ್ ಫೆಲೋಶಿಪ್ ಐ ಗಾಟ್ ಜಾಬ್ ಇನ್ ಅಕ್ವಾಸಾಪಿ ವಾಟರ್ ಪ್ಯೂರಿಫಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಇನ್ ಗದಗ್. ಹಾಯ್, ಐ ಆಮ್ ಸಂಗಮೇಶ್. ಐ ಆಮ್ ವರ್ಕಿಂಗ್ ಇನ್ ನ್ಯಾನೋಪಿಂಗ್ ಫಸ್ಟ್ 2 years. ಐ ಆಮ್ DSEP ಕ್ವಾಡ್ ಫಸ್ಟ್ ಫೆಲೋ. ಐ ಆಮ್ ವರ್ಕಿಂಗ್ ಹಿಯರ್ ಆಸ್ ಅ ಎಲೆಕ್ಟ್ರಿಕಲ್ ಸೂಪರ್ವೈಸರ್. ನಮಸ್ಕಾರ, ನನ್ನ ಹೆಸರು ಶಶಿಶೇಖರ್ ಅಂತ. ನಾನು ನ್ಯಾನೋಪಿಕ್ CEO ಇದ್ದೀನಿ. ನಮ್ಮ ಕಂಪನಿಯಲ್ಲಿ ದೇಶಪಾಂಡೆ ಫೌಂಡೇಶನಲ್ಲಿ ಇನ್ಕ್ಯುಬೇಷನ್ ನಡೀತಾ ಇದೆ. ನಾವು ಎಲೆಕ್ಟ್ರಿಕಲ್ ಪ್ರೋಗ್ರಾಮಿಂದ ಭಾಳಷ್ಟು ಜನ ತೊಗೊಂಡಿವಿ. ಅವರು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ನಮಗೆ ಭಾಳ ಖುಷಿ ಇದೆ. ಎಲೆಕ್ಟ್ರಿಷಿಯನ್ ಪ್ರೋಗ್ರಾಮ್ ಅನ್ನೋದು ನಮಗೆ ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ಉತ್ತಮವಾದಂಥ ದಾರಿ ಅಂತಲೇ ಹೇಳ್ಬೋದು.